ಎಲ್ಲ ಸಿಬಿಐಗೆ ಕೊಡ್ಲಿ. ಇನ್ನು ಸಿದ್ದರಾಮಯ್ಯ ಪರವಾಗಿ ಚಲುವರಾಯಸ್ವಾಮಿ ಬ್ಯಾಟಿಂಗ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಯಾವತ್ತೂ ಬೆನ್ನಿಗೆ ಚೂರಿಯನ್ನ ಹಾಕಿಲ್ಲ, ಇದ್ದದನ್ನ ಇದ್ದಂಗೆ ಹೇಳೋದು ಅವರ ಜಾಯಮಾನ ಅಂತ ಹೇಳಿದ್ದಾರೆ. ಯಾಕಂದ್ರೆ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ನನ್ನ ಮೊದಲ ಶತ್ರು ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಅಂತ. ಸೊ ಈ ವಿಚಾರವಾಗಿ ಪ್ರತಿಕ್ರಿಯೆ ಮಾಡ್ತಾ ಸಿದ್ದರಾಮಯ್ಯ ಪರವಾಗಿ ಚಲುವರಾಯಸ್ವಾಮಿ ಅವರು ಬ್ಯಾಟ್ ಅನ್ನ ಬೀಸಿರೋದು ಇದ್ದದನ್ನ ಇದ್ದಂಗೆ ಹೇಳ್ತಾರೆ, ಅವ್ರ ಜಾಯಮಾನನೇ ಅದು ಸಿದ್ದರಾಮಯ್ಯ ಅವ್ರದ್ದು. ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಮೈತ್ರಿ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಆಗಲೇ ನೀವು ಹೇಳಬೇಕಾಗಿತ್ತು, ಎಲ್ಲ ಮುಗಿದೋದ್ಮೇಲೆ ಇವಾಗ ಹೇಳೋದಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 14 ತಿಂಗಳು ನಿಮ್ಮನ್ನ ಸಿಎಂ ಆಗಿ ಉಳಿಸಿದ್ದೆ ಸಿದ್ದರಾಮಯ್ಯ, ಮೈತ್ರಿ ಬೇಡ ಅಂತ ಹೇಳಿದ್ರೆ ನೀವು ಅವಾಗಲೇ ಹೇಳಬೇಕಾಗಿತ್ತು. ಸರ್ಕಾರ ಬಿದ್ದೋದ್ಮೇಲೆ ಹೇಳೋದಲ್ಲ ನಿಮ್ಗೆ ಮೈತ್ರಿ ಆಗಲ್ಲ, 120 ಸೀಟು ಗೆಲ್ಲೋವರೆಗೂ ನೀವು ಸುಮ್ಮನೆ ಇರಿ, ಯಾವ ಒಕ್ಕಲಿಗ ಕುಟುಂಬವನ್ನು ಕೂಡ ನೀವು ಬೆಳೆಸಿಲ್ಲ ಅಂತ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ದೇವೇಗೌಡ ಎಚ್ ಡಿ ಕೆ ವಿರುದ್ಧ ಇದೀಗ ಗುಡುಗಿದ್ದಾರೆ ಮಾಜಿ ಸಚಿವ ಚಲುವರಾಯಸ್ವಾಮಿ. ಆ ಮುಖಾಂತರವಾಗಿ ಸಿದ್ದರಾಮಯ್ಯ ಪರವಾಗೂ ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ನಿಮ್ಮವರು ಬಿಜೆಪಿಗೆ ಹೋದ್ರಲ್ಲ, ಇದಕ್ಕಾಗಾದ್ರೆ ಯಾರ್ ಹೊಣೆ, ಇದಕ್ಕೇನು ಉತ್ತರ ಕೊಡ್ತೀರಾ? 80 ಸೀಟು ಗೆದ್ದ ಪಕ್ಷದ ಬಗ್ಗೆ ನೀವು ಮಾತಾಡ್ತಿದ್ದೀರಲ್ಲ, ಅವತ್ತು BSY ಗೆ ಏನ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ವಾ? ಹಾಗಾದ್ರೆ ಅದನ್ನ ನೀವು ರಿವೈಂಡ್ ಮಾಡ್ಕೊಳ್ಳಿ, ನಿಮ್ಗೆ ನೀವು ಕೇಳ್ಕೊಳ್ಳಿ ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ನೇರ ಹೊಣೆ ಅಂತ ಹೇಳಿದಾರಲ್ಲ, ಸಿದ್ದರಾಮಯ್ಯನವರು ನೇರವಾದಿ, ಸ್ವಲ್ಪ ಯಾವುದನ್ನು ಇಟ್ಕೊಳ್ಳಲ್ಲ, ಮಾತನಾಡೋ ಅಭ್ಯಾಸ ಇದೆ, ಒರಟು ಸ್ವಭಾವ ಇದೆ, ಅದನ್ನು ಒಪ್ತೀನಿ ನಾನು, ಇಲ್ಲ ಅನ್ನಲ್ಲ. ನಾವು ಸಹ ಒಂದು ಪಕ್ಷದ ರಾಷ್ಟ್ರೀಯ ಪಕ್ಷ ಆಗಿತ್ಕೊಂಡು ಇವರು ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಹೋದಾಗ ನಮ್ಮ ಪಕ್ಷ ಸೈಲೆಂಟ್ ಆಗಿದ್ದು ಸಿದ್ದರಾಮಯ್ಯನವರು ಒಬ್ಬರು ಅವ್ರಿಗೆ ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತವಾದಂಥದ್ದು ಅಲ್ಲ, ಇದು ಪಕ್ಷಕ್ಕೆ ಹಾನಿಯಾಗುತ್ತೆ. ಮತ್ತು ಸಿದ್ದರಾಮಯ್ಯನವ್ರ ಹೊಣೆ, ಸಿದ್ದರಾಮಯ್ಯನವ್ರು ನನ್ನ ವೈರಿ, ಸಿದ್ದರಾಮಯ್ಯನವ್ರು ಅವತ್ತು ವೈರಿ, ನೀವ್ಯಾಕೆ ಹೋದ್ರಿ ಸಿದ್ದರಾಮಯ್ಯನವ್ರ ಮನೆ ಜೊತೆಗೆ? ಸಿದ್ದರಾಮಯ್ಯನವ್ರು ಇರೋ ಪಕ್ಷ ನಮ್ಗೆ ಬೇಡ ಅಂತ ಹೇಳಬೇಕಾಗಿತ್ತು. ಹೌದು, BJP ಅವ್ರ ಜೊತೆ ನೀವು ಚುನಾವಣೆ ಟೈಮ್ನಲ್ಲಿ ಸಂಬಂಧ ಬೆಳೆಸಿರ್ಲಿಲ್ವ? ಇಲ್ಲ ಅಂತ ಒಪ್ಕೋತೀರಾ? ಸಿದ್ದರಾಮಯ್ಯನವರು ಕಳಿಸಿದ್ರು, ಸಿದ್ದರಾಮಯ್ಯನವರೇ ಈ ಪಕ್ಷ ಬೆಳೆಸಿದ್ರು ಅಂತ ಹೇಳ್ತಕ್ಕಂಥ ನೀವು, ನಿಮ್ಮ ಪಕ್ಷದಲ್ಲಿ 3 ಜನ ಹೋದ್ರು, ಅದ್ರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್ ಫಸ್ಟ್ ಕೊಡಬೇಕಲ್ಲ. ನಿಮ್ಮ ಪಕ್ಷದ ಅಧ್ಯಕ್ಷರೇ ಬಿಟ್ಟೋದ್ರು, 37 ಜನದಲ್ಲಿ 3 ಜನನ ವಿಶ್ವಾಸದಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇದ್ದವರು 80 ಜನನ ಬೇರೆ ಪಕ್ಷದವ್ರನ್ನ ನೀವು ನಮ್ಮನ್ನು ತೆಗೆದ್ರಿ ಅಂತ ಅನ್ನೋ ಬದಲು ನಿಮಗೆ ನಂಬಿಕೆ ಇಲ್ಲದೆ ಇದ್ದಕ್ಕೆ ನೀವು ಅವ್ರ ಜೊತೆ ಹೋಗ್ಬಾರ್ದು. ನೀವು BJP ಸಹಾಯ ಮಾಡಿದರು, BJP ಜೊತೆ ನಿಮ್ಮದು ಮಾತುಕತೆ ಆಗಿತ್ತು, ಸಂಪೂರ್ಣವಾಗಿ BJP ಜೊತೆ ಹೋಗಿ ನೀವು ಮುಖ್ಯಮಂತ್ರಿ ತಗೋತೀರೋ ಉಪಮುಖ್ಯಮಂತ್ರಿ ತಗೋತೀರೋ ತೊಗೊಂಡು ನೀವು ಕೆಲಸ ಮಾಡಬೇಕಾಗಿತ್ತು. ಇವತ್ತು BJP ಉತ್ಮಾನವರು, BJP ಯಡಿಯೂರಪ್ಪನ ಪರಿಸ್ಥಿತಿ ಏನಾಯ್ತು ಇವತ್ತು? ಇವತ್ತು ಮಾತ್ರ BJP ನೆನೆಸ್ಕೋತಾ ಇದ್ದಾರೆ. ಯಾಕೆ? ಕೇಂದ್ರದಲ್ಲಿ ಅಧಿಕಾರ ಇದೆ, ರಾಜ್ಯದಲ್ಲಿ ಅಧಿಕಾರ ಇದೆ ಅಂತ ಭಯ ಇದೆಯಾ? ಯಾಕೆ ನೆನೆಸ್ಕೋತಾ ಇದ್ದೀರಾ? ದೇವೇಗೌಡರು ನನ್ನ ಜೀವ ಉಸಿರಿರೋವರೆಗೂ BJP ನಾನು ಸುಳಿಯಲ್ಲ, BJP ಹತ್ರ ಹೋಗಿಲ್ಲ ಅಂದರು. ಇವತ್ತು ಹೆಂಗೆ BJP ನೆನೆಸ್ಕೋತಾ ಇದ್ದೀರಾ? ಅವರಿಗೆ ಇಲ್ಲಿ ಈ ಭಾಗದಲ್ಲಿರೋದು ಅವ್ರಿಗೆ 5-40 ಕಾಂಗ್ರೆಸ್, BJP ಅಲ್ಲ. ಸೊ BJP ಅವ್ರಿಗೆ ಏನೇನೂ ಅಲ್ಲ. ಯಾಕೆಂದರೆ ಮಂಗಳೂರಲ್ಲಿ ಇವ್ರದ್ದೇನು ಪಾತ್ರ ಇಲ್ಲ, ಅಥವಾ ಬೆಳಗಾವಿನಲ್ಲಿ ಇವ್ರ ಪಾತ್ರ ಇಲ್ಲ. ಇವ್ರ ಪಾತ್ರ ಇರೋದು ಕಾಂಗ್ರೆಸ್ ಈ ಭಾಗದಲ್ಲಿ, ಹಳೆ ಮೈಸೂರಿನಲ್ಲಿ. ಅದಕ್ಕೋಸ್ಕರ ಇವರು ಕಾಂಗ್ರೆಸ್ನವ್ರ ಮೇಲೆ ತಪ್ಪು ಭಾವನೆ ಬರೋ ರೀತಿಯಲ್ಲಿ ಈ ಭಾಗದ ಮತದಾರರಿಗೆ, ಜನರಿಗೆ ತಿಳುವಳಿಕೆ ಕೊಟ್ಟರೆ ನಮ್ದೊಂದು ಸೀಟ್ ಏನಾದರೂ ಉಳ್ಕೊಳ್ಳೋಕೆ ಸಾಧ್ಯನಾ ಅನ್ನೋ ಪ್ರಯತ್ನ ಅಷ್ಟೇ. ಇನ್ನು ಕುಮಾರಸ್ವಾಮಿ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. HDK ನನ್ನನ್ನ ಶತ್ರುವಿನಂತೆ ನೋಡಿದ್ದೆ, ಸಮಸ್ಯೆ ಆಗಿದ್ದು, ಮಿತ್ರನಂತೆ ನೋಡಿದ್ರೆ ಏನೂ ಆಗ್ತಾ ಇರಲಿಲ್ಲ, ನನ್ನನ್ನ ಕ್ಲರ್ಕ್ ರೀತಿ ನಡೆಸ್ಕೊಂಡ್ರು ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ನಡೆಸೋದಕ್ಕೆ ಬಾರದವರು ಹೀಗೆ ಹೇಳೋದು ಅಂತ ಕುಮಾರಸ್ವಾಮಿಗೆ ತಿರುಗೇಟನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದಾರಂತೆ ಸಿದ್ದರಾಮಯ್ಯ ನನ್ನ ಮೊದಲ ಶತ್ರು ಅಂತ. ಸೊ ಅಷ್ಟೇ ಅಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಏನೆಲ್ಲ ಆಯಿತು, ಅದರಲ್ಲೂ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋ ರೀತಿಯಲ್ಲೇ ಕುಮಾರಸ್ವಾಮಿ ಅವರು ಮಾತಾಡಿರೋದು, ಒಂದು ಇಂಗ್ಲಿಷ್ ವೆಬ್ಸೈಟ್ಗೆ ಈ ರೀತಿಯೆಲ್ಲ ಇಂಟರ್ವ್ಯೂ ಕೊಡುವಂಥ ಟೈಮ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಿದೆ. ಯಾಕಂದರೆ ಮೊನ್ಮೊನೆ ತಾನೇ ದೇವೇಗೌಡರು ಕೂಡ ಇದೇ ವಿಚಾರವಾಗಿ ಮಾತಾಡ್ತಾ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ತನ್ನ ಮಗನಿಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ರು ಕಾಂಗ್ರೆಸ್ನವರು, ಎಸ್ಪೆಷಲಿ ಸಿದ್ದರಾಮಯ್ಯ ಅವರು ಏನೆಲ್ಲ ಮಾಡಿದ್ರು ಅಂತ ಎಕ್ಸ್ಪ್ಲೇಷನ್ ಅನ್ನು ಕೊಟ್ಟಿದ್ರು, ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದ್ರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಈಗ ಸಿದ್ದರಾಮಯ್ಯ ವಿರುದ್ಧನೇ ಮಾತನಾಡಿರೋದ್ರಿಂದ ಸಮ್ಮಿಶ್ರ ಸರ್ಕಾರ ಉರುಳೋದಕ್ಕೆ ಸಿದ್ದರಾಮಯ್ಯ ಅವರು ಕಾರಣ. ಅಷ್ಟೇ ಅಲ್ಲ, ನನ್ನ ಮೊದಲ ಶತ್ರು ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿಕೆ ಕೊಟ್ಟಿದ್ರಿಂದ ಸಿದ್ದರಾಮಯ್ಯ ಅವರು ಈಗ ಸುಮ್ಮನೆ ಕೂತಿಲ್ಲ, ಅದಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಧಿಕಾರ ನಡೆಸೋದಕ್ಕೆ ಬರಲ್ಲ, ಅವರೆಲ್ಲ ಇದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ನನ್ನನ್ನ ಮೊದಲ ಶತ್ರು ಅಂತ ಹೇಳಿದಾರಲ್ಲ, ಬಹುಶಃ ಮಿತ್ರನಂತೆ ಕಂಡಿದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಶತ್ರುವಿನಂತೆ ನೋಡಿದ್ದೆ,
ಸಮಸ್ಯೆ ಆಗೋದಕ್ಕೆ ಕಾರಣ ಆಯಿತು. ನೋಡಿ, ಮಿತ್ರನಂತೆ ನೋಡಿದರೆ ಈ ಸಮಸ್ಯೆನೇ ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ ಸರ್ಕಾರಕ್ಕೆ ಅನ್ನೋ ರೀತಿಯಲ್ಲಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಧಿಕಾರ ನಡೆಸೋದಕ್ಕೆ ಬಾರದವರು ಇದೇ ರೀತಿ ಹೇಳೋದು ಅಂತ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಗೊತ್ತಿಲ್ಲ ನನಗೆ, ನೋಡಪ್ಪ ಅದೇ ಬಂದಿರೋದು ತಾಪತ್ರಯ. ಅವ್ರು ನನ್ನ ಶತ್ರು ಅಂತ ತಿಳ್ಕೊಂಡೇ ದ್ವೇಷ ಸಾಧಿಸಕ್ ಶುರು ಮಾಡಿದ್ರು. ನನ್ನ ಶತ್ರು ಅಂತ ಸ್ನೇಹಿತ ಅಂತ ತಿಳ್ಕೊಂಡಿದ್ರೆ, ವಿಶ್ವಾಸಿಗಳು ಅಂತ ತಿಳ್ಕೊಂಡಿದ್ರೆ, ಮೈತ್ರಿ ಪಕ್ಷದವರು ಅಂತ ತಿಳ್ಕೊಂಡಿದ್ರೆ ಏನು ಆಯ್ತಿರ್ಲಿಲ್ಲ. ಇದೇ ಬಂದ ತಾಪತ್ರಯ. ನಾನು ಹೆಂಗೆ ಶತ್ರು ಹಾಕ್ತೀನ್ರೀ? ಅಧಿಕಾರ ಆಡಳಿತ ನಡೆಸಕ್ ಬರ್ದವ್ರೆ ಎಲ್ಲರೂ ಹಂಗೆ ಅನ್ಕೊಳ್ಳೋದು. ಎಲ್ಲಿ ಗೊತ್ತಿಲ್ಲ ನನಗೆ, ನೋಡಪ್ಪ ಅದೇ ಬಂದಿರೋದು ತಾಪತ್ರಯ. ಅವ್ರು ನನ್ನ ಶತ್ರು ಅಂತ ತಿಳ್ಕೊಂಡೇ ದ್ವೇಷ ಸಾಧಿಸಕ್ ಶುರು ಮಾಡಿದ್ರು. ನನ್ನ ಶತ್ರು ಅಂತ ಸ್ನೇಹಿತ ಅಂತ ತಿಳ್ಕೊಂಡಿದ್ರೆ, ವಿಶ್ವಾಸಿಗಳು ಅಂತ ತಿಳ್ಕೊಂಡಿದ್ರೆ, ಮೈತ್ರಿ ಪಕ್ಷದವರು ಅಂತ ತಿಳ್ಕೊಂಡಿದ್ರೆ ಏನೂ ಆಯ್ತಿರ್ಲಿಲ್ಲ. ಇದೇ ಬಂದು ತಾಪತ್ರಯ. ನಾನು ಹೆಂಗೆ ಶತ್ರು ಹಾಕ್ತೀನಿ ರೀ?